ನನ್ನ ಸವಾಲು ಒಂದು 18 ತಿಂಗಳ ಹಿಂದಿಂದು. 18 ತಿಂಗಳ ಹಿಂದೆ ಯಾರು ಉತ್ತರ ಕೊಡಬೇಕೋ ಅವ್ರು ಉತ್ತರ ಕೊಟ್ಟರೆ ಅದಕ್ಕೆ ಮಾನ್ಯತೆ ಇರುತ್ತೆ ಅಥವಾ ಅದಕ್ಕೊಂದು ಅಸ್ತಿತ್ವ ಇರುತ್ತೆ. ನಾನು ಹಾಕ್ದಂತ ಸಂದರ್ಭ ಈಗೇನು, ನಾನು ಕ್ರಿಕೆಟ್ ಆಡೋಣ ಬಾ ಅಂತೇಳಿ ಕರೆದಿರ್ತೀನಿ ನನ್ನ 18ನೇ ವರ್ಷ 20ನೇ ವರ್ಷ. ಈಗ 30ನೇ ವರ್ಷದಲ್ಲಿ ಗಾಲ್ಫ್ ಆಡಕ್ಕೆ ಕರೀಬೇಕು. ನೀವು 18ನೇ ವರ್ಷದಲ್ಲಿ ಕ್ರಿಕೆಟ್ ಆಡದೆ ಅಂದ್ರೆ ಈ ಕ್ರಿಕೆಟಿಗೆ ಅದರಲ್ಲಿ ಎಲಿಜಿಬಿಲಿಟಿನೇ ಇಲ್ದಂಗೆ ಆಗಿದೆ. ಅದು ಸವಾಲ್ ಯಾವತ್ತು ಹಾಕಿರ್ತೀವಿ ಅವತ್ತು ಉತ್ತರ ಕೊಡಬೇಕು. ಇವತ್ತು ಪರಿಸ್ಥಿತಿ ಬೇರೆ ಇದೆ, ಅಭ್ಯರ್ಥಿ ಯಾರಾಗ್ತಾರೆ ಏನಾಗ್ತಾರೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವತ್ತೇ ಹೇಳಿರೋದಕ್ಕೆ ಅವತ್ತೇ ಉತ್ತರ ಕೊಟ್ಟು ಅವತ್ತೇ ನಾವು ಏನು ಕ್ರಿಕೆಟ್ ಆಡಬೇಕೋ ಫುಟ್ಬಾಲ್ ಆಡಬೇಕೋ ಹಾಕಿ ಆಡಬೇಕೋ ಅಂತ ತೀರ್ಮಾನ ಮಾಡಿದರೆ ಅವತ್ತಿಗೆ ಪ್ರಸ್ತುತ ಆಗ್ತಿತ್ತು. ಈಗ ಅದು ಅಪ್ರಸ್ತುತ. ಅವರೇನಾದ್ರು ವಾಪಸ್ಸು ಅದನ್ನು ಪ್ರಸ್ತುತ ಮಾಡ್ಕೊಂಡು ಮಾತನಾಡಿದ್ರೆ ಅವತ್ತು ನಾನು ಹೇಳ್ತೀನಿ, ನಾನು ಹೇಳಿದ್ದ 18 ತಿಂಗಳಿಂದ ಇವಾಗ ಹೇಳಿದಿರಿ ಮತ್ತೆ ವಾಪಸ್ ನೀವು ಹೇಳಿರೋ ಚರ್ಚೆಗೆ ಯೋಚನೆ ಮಾಡೋಣ ಅಂತ ಹೇಳಿ ಹೇಳಿ ಅವ್ರು ಹೇಳಿದ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು 5 ವರ್ಷಕ್ಕೆ ಹೋದ್ರು ಬದ್ಧ. ಈ ಚುನಾವಣೆ ಇಲ್ದವ್ರು ಮುಂದಿನ ಚುನಾವಣೆಗೂ ಅವಕಾಶ ಕೊಡ್ತೀನಿ. ಅವ್ರೇನು ಬೇಜಾರು ಮಾಡ್ಕೊಳ್ಳೋದೇನು ಬೇಡ. 23ಕ್ಕೆ ಆಗಲ್ಲ ಅಂದ್ರೆ 28ಕ್ಕೂ ಅದು ವ್ಯಾಲಿಡ್ ಇರುತ್ತೆ. ಆದ್ರೆ ನಾನು ಹೇಳಿದಂಥದ್ದು, ನಾನು ಕರೆದ ಸಮಯ ವಯಸ್ಸು ನನಗೆ ಕ್ರಿಕೆಟ್ ಆಡೋದಕ್ಕೆ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಹೋಗ್ಬೇಕು ಅಂದ್ರೆ 18ರಿಂದ 21 ವರ್ಷ, ಯಾಕಂದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ನಾನು ಅದನ್ನೇ ನಾನು ಹೇಳ್ತಾ ಇರೋದು, ಹೇಳಿದ್ದವಾಗ ಪ್ರಾಕ್ಟೀಸ್ ಇನ್ನೂ ಮಾಡಿಲ್ಲ ಪಾಪ, ಇನ್ನು 20ನೇ ದಿನ ಇರೋದು, ಎಕ್ಸ್ಕ್ಯೂಸ್ ಕೊಡೋಣ ಅಂತ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಪರನೇ ಮಾತಾಡ್ತಾ ಇರೋದು.